ನಮಸ್ಕಾರ ಈ ದಿನ ವಿಶೇಷವಾಗಿ ನರಹುಲಿ ಅಥವಾ ಸ್ಕಿನ್ ಟ್ಯಾಗ್ ಅಂತ ಏನು ಕರೀತಾರೆ ಆ ಒಂದು ನರಹುಲಿಯನ್ನು ತೆಗಿಲಿಕ್ಕೆ ವಿಶೇಷವಾದಂತಹ ಒಂದು ನ್ಯಾಚುರಲ್ ಓಮ್ ರೆಮಿಡಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೀವಿನ್ನೂ ನಮ್ಮ ಅರಳಿ ವೈಭವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲಾಯ್ಕನ್ ಪ್ರೆಸ್ ಮಾಡೋದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಈ ಒಂದು ನರಹುಲಿ ಅಥವಾ ಸ್ಕಿನ್ ಟ್ಯಾಗ್ನ ರಿಮೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟಲ್ಲಿ ಮೊದಲಿಗೆ ಈ ನಿಂಬೆಹಣ್ಣು ಅಥವಾ ಲೆಮನ್ ಅಲ್ಲಿ ಹಲವಾರು ಪೋಷಕಾಂಶಗಳಿದೆ ಇದು ಚರ್ಮ ಕೂದಲಿಗೆ ಬಹಳನೇ ಒಳ್ಳೆಯದು ಹಾಗೆಯೇ ಇದರಲ್ಲಿರುವಂತಹ ಆಮ್ಲೀಯ ಗುಣಗಳು ಬೇಡವಾದ ಜೀವಕೋಶಗಳನ್ನು ಒಡೆದು ಹಾಕುವಲ್ಲಿ ಬಹಳನೇ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಈ ಒಂದು ಮನೆಮದ್ದಿಗೆ ಈ ವಿಶೇಷವಾದ ನಿಂಬೆ ಹಣ್ಣಿನ ರಸವನ್ನು ಬಳಸೋದ್ರಿಂದ ನಿಮ್ಮ ನರವುಲಿ ಅಥವಾ ಸ್ಕಿನ್ ಟ್ಯಾಗ್ ಅಂತ ಏನಿರುತ್ತೆ ಅದು ಒಡೆದು ಹೋಗುತ್ತದೆ ಈ ಲೆಮನ್ ಏನಿದೆ ಇದನ್ನು ಟೂ ಟೇಬಲ್ ಸ್ಪೂನ್ ಅಥವಾ ಟೂ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಈ ರಸವನ್ನು ತೆಗೆದುಕೊಳ್ಬೇಕು ನಿಂಬೆಹಣ್ಣಿನ ರಸದಲ್ಲಿರುವಂತಹ ಆಮ್ಲೀಯ ಗುಣ ಈ ಬೇಡವಾದಂತಹ ನರವುಲಿ ಅಥವಾ ಸ್ಕಿನ್ ಟ್ಯಾಗ್ನ ತೆಗೆಯುವಲ್ಲಿ ಬಹಳನೇ ಸಹಾಯವನ್ನು ಮಾಡುತ್ತದೆ ನಂತರ ಇದರ ಜೊತೆ ಪೇಸ್ಟ್ ಟೂತ್ ಪೇಸ್ಟನ್ನು ಬಳಸ್ತಾ ಇದ್ದೀವಿ ಇದು ಯಾವುದಂತ ಹೇಳೋದಾದರೆ ಟೂತ್ ಪೇಸ್ಟು ಸೊ ಇದು ಯಾವುದೇ ಫ್ಲೇವರ್ಡ್ ಪೇಸ್ಟನ್ನು ನೀವು ಬಳಸಬಾರ್ದು ಸೊ ನೀವು ವೈಟ್ ಕಲರ್ ಟೂತ್ಪೇಸ್ಟನ್ನು ಬಳಸೋದ್ರಿಂದ ಇದು ನಿಮ್ಮ ಸ್ಕಿನ್ಗೆ ಯಾವುದೇ ಥರನಾದಂತಹ ಕೆಮಿಕಲ್ ಯುಕ್ತ ಹಾರ್ಮ್ ಅಂತ ಏನು ಮಾಡಲ್ಲ ನೀನು ನೀವೇನಾದರೂ ಫ್ಲೇವರ್ಡ್ನ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಇಚ್ಚಿಂಗ್ ಆಗುವಂಥದ್ದು ಹಾಗೆ ರೆಡ್ನೆಸ್ ಆಗುವಂತಹ ಅಂತ ಸಮಟೈಮ್ಸ್ ಆಗುತ್ತೆ ಹಾಗಾಗಿ ನೀವು ವೈಟ್ ಕಲರ್ ಟೂತ್ ಪೇಸ್ಟನ್ನು ಬಳಸೋದ್ರಿಂದ ನೀವು ಈ ಸ್ಕಿನ್ನ ಅಲರ್ಜಿಸಿಂದ ಬರಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ ನಂತರ ಇದ್ರ ಜೊತೆ ಈ ಬೇಕಿಂಗ್ ಬಳಸ್ತಾ ಇದ್ದೀವಿ ಈ ಬೇಕಿಂಗ್ ಸೋಡಾದಲ್ಲಿರುವಂತಹ ಆ್ಯಂಟಿಸೆಪ್ಟಿಕ್ ಹಾಗೇ ಆ್ಯಂಟಿಫಂಗಲ್ ಗುಣಗಳು ಈ ಬೇಡವಾದ ಏನಿರುತ್ತೆ ಈ ನರಹುಲಿ ಅಥವಾ ಸ್ಕಿನ್ ಟ್ಯಾಗನ್ನು ತೆಗೀಲಿಕ್ಕೆ ಬಹಳ ಸಹಾಯವನ್ನು ಮಾಡುತ್ತೆ ಸೊ ಬೇಕಿಂಗ್ ಪೌಡರ್ ಬೇರೆ ಹಾಗೇ ಇದು ಬೇಕಿಂಗ್ ಸೋಡಾ ಬೇರೆ ರೆಗ್ಯುಲರಾಗಿ ಮನೆಯಲ್ಲಿ ನೀವು ದೋಸೆ ಅಥವಾ ಇಡ್ಲಿಗೆ ಬಳಸುವಂಥ ಬೇಕಿಂಗ್ ಸೋಡಾವನ್ನು ಈ ಒಂದು ನರಹುಲಿ ಅಥವಾ ಸ್ಕಿನ್ ಟ್ಯಾಗ್ ರಿಮೂವ್ ಮಾಡಲಿಕ್ಕೆ ಬಳಸಬೇಕಾಗುತ್ತೆ ಸೊ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಾ ಅಂತ ಅನಿಸುತ್ತೆ ಇದು ಒಂಥರ ನೊರೆ ಥರ ಫಾರ್ಮೇಷನ್ ಆಗ್ತಾ ಇದೆ ಯಾವಾಗ ನಾವು ಸೋಡಾವನ್ನು ಹಾಕಿದ್ದೀವಿ ಅದಕ್ಕಾಗಿ ಈ ಒಂದು ನೊರೆ ಥರ ಫಾರ್ಮೇಷನ್ ಇದೆ ಇದನ್ನು ಚೆನ್ನಾಗಿ ಬೀಟಪ್ ಮಾಡಬೇಕು ಚೆನ್ನಾಗಿ ಕಲಿಸ್ಬೇಕು ಸೊ ಈ ರೀತಿ ಸ್ಕಿನ್ ಟ್ಯಾಗ್ ಯಾಕಪ್ಪ ಬರುತ್ತೆ ಅಂತ ಹೇಳೋದಾದ್ರೆ ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ಯಾವುದಂತ ಹೇಳೋದಾದರೆ ಅರಿಶಿನ ಅಥವಾ ಟರ್ಮರಿಕ್ ಪೌಡರು ಯಾಕೆ ಟರ್ಮರಿಕ್ ಪೌಡರ್ನ ಬಳಸ್ತಾ ಇದ್ದೀವಿ ಅಂದರೆ ಇದರಲ್ಲಿರುವಂಥ ಆ್ಯಂಟಿಫಂಗಲ್ ಗುಣ ಹಾಗೆಯೇ ಆ್ಯಂಟಿಸೆಪ್ಟಿಕ್ ಗುಣವು ಈ ನರಹುಲಿಗೆ ಬಹಳ ರಾಮಬಾಣ ಅಂತಲೇ ಹೇಳುತ್ತೆ ಹಾಗೆಯೇ ಆ ಸ್ಕಿನ್ನು ಈಗ ನ ಆ ಏನಿದೆ ಅದು ವ್ಯಾನಿಷ್ ಆದಮೇಲೆ ಅದು ಬಿದ್ದೋದ್ಮೇಲೆ ಸೊ ಆ ಸ್ಕಿನ್ನಲ್ಲಿ ಒಂದು ಸ್ವಲ್ಪ ಗಾಯ ಥರ ಆಗುತ್ತೆ ಸೊ ಆ ಗಾಯ ಸ್ಪ್ರೆಡ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಅರಿಶಿನವನ್ನು ಬಳಸಬೇಕಾಗುತ್ತೆ ನರಹುಲಿ ಸಾಮಾನ್ಯವಾಗಿ ಹೆಂಗಸರು ಹಾಗೆ ಪುರುಷರಲ್ಲಿ ಕಂಡುಬರುತ್ತದೆ ಕತ್ತಿನ ಭಾಗ ಹಾಗೆಯೇ ಕಣ್ಣಿನ ಭಾಗ ಮತ್ತು ಕೈಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಸೊ ಇದು ಯಾರಲ್ಲಿ ಜಾಸ್ತಿ ಬರುತ್ತೆ ಅಂತ ಹೇಳೋದಾದರೆ ಈ ಟೈಪ್ ಟು ಡಯಾಬಿಟಿಸ್ ಇರುತ್ತಲ್ಲ ಅವ್ರಿಗೆ ಈ ಒಂದು ನರಹುಲಿ ಸಮಸ್ಯೆ ಬರುತ್ತೆ ಹಾಗೆಯೇ ಕೆಲವೊಂದು ಎರಿಡಿಟಿ ಅಂದರೆ ವಂಶ ಸಹ ಈ ಒಂದು ನರಹುಲಿ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ಈ ನರಹುಲಿ ಸಮಸ್ಯೆಗೆ ಬೆಸ್ಟ್ ಮನೆಮದ್ದು ಅಂತ ಹೇಳೋದಾದರೆ ಈ ಒಂದು ವಿಧಾನದಲ್ಲಿ ನೀವು ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ನರಹುಲಿ ಕಡಿಮೆ ಆಗುತ್ತೆ ಮತ್ತು ಬರೋಲ್ಲ ನೀವು ನೋಡ್ತಾ ಇದ್ರೆ ಅನಿಸುತ್ತೆ ಒಂದು ಕಾಟನ್ ಬಾಲ್ನ ತೆಗೆದುಕೊಂಡು ನಿಮಗೆ ಯಾವ ಪ್ಲೇಸಲ್ಲಿ ಈಗ ಕತ್ತಿನ ಭಾಗದಲ್ಲಿದ್ದರೆ ಕತ್ತಿನ ಭಾಗ ಹಾಗೆ ಕಣ್ಣಿನ ಭಾಗದಲ್ಲಿದ್ದರೆ ಕಣ್ಣಿನ ಭಾಗಕ್ಕೆ ಈ ಒಂದು ಕಾಟನ್ ಬಾಲ್ ಸಹಾಯದಿಂದ ಅದೇನು ಮಾಡಿರ್ತೀರ ಪೇಸ್ಟು ಅದನ್ನು ತೆಗೆದುಕೊಂಡು ಆ ಒಂದು ನರಹುಲಿರೋ ಜಾಗ ಅಥವಾ ಕಿಂಟಾಗಿರುವಂಥ ಜಾಗಕ್ಕೆ ಅಪ್ಲೈ ಮಾಡಬೇಕು ಇದನ್ನು ಓವರ್ನೈಟ್ ಬಿಡಬೇಕು ಸೊ ಓವರ್ನೈಟ್ ಬಿಟ್ಟ ನಂತರ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ತೆಗೆದು ನೀವು ತಣ್ಣೀರಿನಲ್ಲಿ ವಾಶ್ ಮಾಡಬೇಕು ಹೀಗೆ ಮಾಡೋದರಿಂದ ನಿಮಗೆ ಆ ನರವಲಿ ಏನಿದೆ ಅದು ಹೊರಟೋಗಿರುತ್ತೆ ಹಾಗೆಯೇ ಆ ಒಂದು ಸ್ಕಿನ್ ಏನಿರುತ್ತೆ ಡೆಡ್ ಸ್ಕಿನ್ ಸೆಲ್ಸು ಅದು ಬಿದ್ದೋಗುತ್ತೆ ಸೊ ಈ ರೀತಿ ಒಂದು ವಿಶೇಷವಾದ ಮನೆಮದ್ದನ್ನು ನರವಲಿಗೆ ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ ಮತ್ತಷ್ಟು ಇಂತಹದೇ ಆರೋಗ್ಯಕಾರಿ ಟಿಪ್ಸ್ಗಳಿಗಾಗಿ ನಮ್ಮ ಅರಳಿ ವೈಭವ ಚಾನಲ್ಗೆ ಭೇಟಿ ನೀಡಿ ಧನ್ಯವಾದ